100%. ಹುಡುಗನ ಹುಡುಗನ ತಾಯಿ ಮರ್ಕೇರಾಗಿದ್ದಾರೆ ಸೋಮವಾರ ಪೇಟೆ ಪಾಪ ಮೈಸೂರಿಗಿಲ್ಲ ಆಕೆಗೆ ಡಾಕ್ಟರ್ ಓಡಾಡಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಅಜ್ಜಿ ಮನೇಲಿ ಬಿಟ್ಟಿದ್ದಾರೆ ಸರಿ ಅವ್ರ ಮಾವ ಹೇಳ್ದ ಆಯ್ತಪ್ಪ ನೀನ್ ಟೆನ್ ಸ್ಟ್ಯಾಂಡರ್ಡ್ 90% ತಗೋ ನೀನೊಂದು ಮೊಬೈಲ್ ಕೊಡಿಸ್ತೀನಿ ಅಂತ ಆಸೆ ಹುಟ್ಟಿದ್ದ ನನ್ನ ವರ್ಕ್ಶಾಪ್ ಕರ್ಕೊಂಬಂದ ಅವನ ಸರ್ ಇನ್ ಕೇಳಿದ್ದೀನಿ ಟೆನ್ ಸ್ಟ್ಯಾಂಡರ್ಡ್ ಫಸ್ಟ್ ಇಯರ್ 90% ತಗೊಂಡ್ರೆ ಒಂದು 3000 ಮೊಬೈಲ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಜಮಾ ತಗೊಂಡ್ರ ಮಾವ ನಾನು ಹೇಳಿದೆ ಎಂತ ಅನ್ಯಾಯ ಮಾಡ್ಬಿಟ್ಟಿಯ ಲಂಚ ತಗೊಂಡು ದಿವಾಲಿ ಹೇಳ್ಕೊಟ್ಬಿಟ್ಟಿಯಲ್ಲ ಅವನಿಗೆ ಯಾಕೆ ಇಂಥ ಕೆಲಸ ಮಾಡಿದೆ ಅಂತಂದೆ ಇಲ್ಲ ಸರ್ ನೀವು ಓದಲ್ಲ ಅವನು ಅಂತಂದ ಆಯ್ತು ಬಿಟ್ಬಿಡು ಅಂತಂದೆ ಎರಡು ದಿನ ವರ್ಕ್ಶಾಪ್ ಅಟೆಂಡ್ ಮಾಡ್ದ ಮೇಡಮ್ ಅಟೆಂಡ್ ಮಾಡಿದ್ರೆ ಅವತ್ತು ಭಾನುವಾರ ರಾತ್ರಿ 8:30 ವರ್ಕ್ಶಾಪ್ ಮುಗಿದಿದೆ ರಾತ್ರಿ 10:00 ಮರ್ಕೇರೆಯಿಂದ ನನ್ನ ಫೋನ್ ಅವ್ರ ತಾಯಿ ಸರ್ ಯಾರು ಸರ್ ನೀವು ನಿಮ್ಮ ಹೆಸರು ಕೇಳಿಲ್ಲ ನೀವು ಯಾರು ನೋಡಿಲ್ಲ ನೀವು ಎಂತ ಮ್ಯಾಜಿಕ್ ಮಾಡಿದ್ದೀರ ಇವತ್ತು ನೀವು ಯಾರು ಸರ್ ನೀವು ಅಂತಂದ್ ಯಾಕಮ್ಮ ಅಂದೆ ಇವತ್ತು ರಾತ್ರಿ 8:30 ನನ್ನ ಮಗ ವರ್ಕ್ಶಾಪ್ ಮುಗಿಸ್ಕೊಂಡು ಹೋದವನು ನನ್ನ ತಮ್ಮಂಗೆ ಹೇಳಿದಾನಂತೆ ಮೊಬೈಲು ಬೇಡ ನೀನು ಬೇಡ ಹಾಕ್ ನಾನು ಓದ್ಬಿಟ್ಟು ನಾನೇ ಪಾಸ್ ಮಾಡಿ ನಾನು ಸಂಪಾದನೆ ಮಾಡಿ 30,000 ರೂಪಾಯಿ ಮೊಬೈಲ್ ನಾನು ನಿನಗೆ ಪ್ರೆಸೆಂಟ್ ಮಾಡ್ತೀನಿ ನಿನ್ನ ಮೊಬೈಲ್ ನನಗೆ ಬೇಡ ಅಂತ ನಾನು ಗ್ರೇಟ್ ಗ್ರೇಟ್ ಮಾರನೇ ದಿನ ಕಾರ್ ಮಾಡಿಕೊಂಡು ಟ್ರಾವೆಲ್ ಮಾಡಬೇಡ ಅಂತ ಹೇಳಿದ್ರು ಕೂಡ ಬಂದು ನನ್ನ ಹತ್ರ ಭೇಟಿ ಮಾಡಿ ಮೇಡಮ್ಮು ಎಂಥ ಉಪಕಾರ ಮಾಡಿದಾರ ಸರ್ ಎಷ್ಟು ಮಕ್ಕಳನ್ನ ನೀವು ಉಳಿಸ್ತಿದ್ದೀರ ಸರ್ ನೀವು ಅಂತ ಹೇಳಿದ್ರು ನಿಮ್ಗೊಂದು ಹೇಳ್ತೀನಿ ನೀವೇನಾದ್ರೂ ಮೊಬೈಲ್ ಕೈ ಇಟ್ಟರೆ ನಿಮ್ಮ ಲೈಫ್ ಪೂರ್ತಿ ಹಾಳಾಗ್ಬಿಡ್ತದೆ ಇವಾಗ ಹೇಳಿದೆ ನಿಮ್ಮ ಡಿಗ್ರಿ ಮುಗಿಯೋವರೆಗೂ ಮೊಬೈಲ್ ಕೊಡ್ತಿದ್ರೆ ಮುದ್ದೆ ಇದ್ರೆ ನೀವು ಉದ್ಧಾರ ಆಗ್ತೀರ ಲೈಫಲ್ಲಿ ಬೆಂಗಳೂರಿನಲ್ಲಿ ಎಷ್ಟು ಜನ ಅಪ್ಪ ಅಮ್ಮಂದ್ರು ಮೊಬೈಲ್ ಕೊಟ್ಟು ಬಿಟ್ಟು ಮಕ್ಕಳಿಗೆ ನನ್ನ ಹತ್ರ ಬಂದು ಕಣ್ಣೀರು ಇಡ್ತಾರೆ ಶಾಪ ಹಾಕ್ತಾ ಇದ್ದಾರೆ ಮೊಬೈಲ್ ಕದ್ದಿಡಿದ ಅವನಿಗೆ ಎಷ್ಟು ಜನ ಶಾಪ ಆಗ್ತಾ ಇದ್ದಾರೆ ಗೊತ್ತಾ ಇದು ತುಂಬಾ ಸುಲಭ ಒಂದು ಸಲ ಇದಕ್ಕೆ ನೀವು ಬಿದ್ರೆ ಇದ್ರದ್ದು ಅಡಿಕ್ಷನ್ ಆಗ್ಬಿಡ್ತು ಅಂತಂದ್ರೆ ಈಚೆ ಬರಕ್ ಆಗಲ್ಲ ನಾನು ಹೇಳ್ತೀನಿ ಬೆಂಗಳೂರಿನಲ್ಲಿ ಅಕಸ್ಮಾತ್ ಯಾರೋ ಒಂದು ಹುಡುಗ ಹುಡುಗಿ ಸಿಗರೇಟ್ ಸೇರಿದ್ರೆ ಲಂಗ್ ಸುಟ್ಟೋಗುತ್ತೆ 60-70 ವರ್ಷ ಆದ್ಮೇಲೆ ಸುಟ್ಟೋಗುತ್ತೆ ಒಂದು 60-70 ವರ್ಷ ಬದುಕ್ತೀರ ಪರವಾಗಿಲ್ಲ ಏನ್ ತೊಂದರೆ ಆಗಲ್ಲ ಹೆಂಡ ಕುಡಿದ್ರೆ ಲಿವರ್ ಹಾಳಾಗೋಗುತ್ತೆ ಒಂದು 40-50 ವರ್ಷ ಬದಲಾದ್ರು ಯಾವ ಟೈಪ್ ಲಿವರ್ ಗೊತ್ತದು ಮಲ್ಯ ಆದ್ರೆ ಸ್ವಲ್ಪ ಜಾಸ್ತಿ ದಿನ ಬದುಕ್ತೀರ ಲೋಕಲ್ ಆದ್ರೆ ಬೇಕು ಆಯ್ತಾ ಅದು ಹೆಂಡ ಮೊಬೈಲ್ ಇದೆಯಲ್ಲ ನೀವೇನಾದ್ರೂ ಮೊಬೈಲ್ ಹಿಡ್ಕೊಂಡ್ರೆ ಈ ವಯಸ್ಸಲ್ಲಿ ನಿಮ್ ನಿಮ್ ಫ್ಯೂಚರ್ ನ ತಿಂದು ಬಿಡುತ್ತೆ ಏನಾದ್ರೂ ನಿಮ್ ಲೈಫ್ ಬಗ್ಗೆ ನಿಮ್ ಸೀರಿಯಸ್ ಆಗಿದ್ರೆ ನಿಮ್ ಫ್ಯೂಚರ್ ಬಗ್ಗೆ ಏನಂತ ಸೀರಿಯಸ್ ಆಗಿದ್ರೆ ದಯವಿಟ್ಟು ನೀವು ಮೊಬೈಲ್ ಅದಕ್ಕೊಂದು ಒಂದು ಒಂದು ಮಾತು ಹೇಳ್ತೀನಿ ನಿಮ್ಗೆ 7 ವರ್ಷದ ಕೆಳಗಡೆ ಒಬ್ಬ ಹುಡುಗ 7-8 ವರ್ಷದ ಕೆಳಗಡೆ PUC ನಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾನೆ ಪೇಪರ್ ಬರುತ್ತೆ ಪೇಪರ್ ಅವ್ರು ಹುಡುಗನ ಕೇಳಿದ್ರು ಏನಪ್ಪ ಮುಂದೆ ಓದೋದಕ್ಕೆ ಇಷ್ಟಪಡ್ತೀಯಾ ಹುಡುಗ ಹೇಳ್ದ ನಾನು ಬಡ ರೈತನ ಮಗ ನಮ್ಮ ಅಪ್ಪನ ಹತ್ರ ಹಣ ಇಲ್ಲ ಯಾರಾದ್ರೂ ಹಣಕಾಸಿನ ಸಹಾಯ ಮಾಡಿದ್ರೆ ನಾನು ಇಂಜಿನಿಯರ್ ಆಗ್ಬೇಕು ಅಂತಿದ್ದೀನಿ ಹುಡುಗ ಹೇಳ್ಕೊಂಡ ಇದು ಪೇಪರ್ ಇದನ್ನ ಇನ್ಫೋಸಿಸ್ ಕಂಪನಿ ಚೇರ್ಮನ್ ನಾರಾಯಣ ಮೂರ್ತಿ ಅವರ ಹೆಂಡತಿ ಸುಧಾ ಮೂರ್ತಿ ಓದ್ತಾರೆ ಓದ್ಬಿಟ್ಟು ಹುಡುಗನ ಮುಂದೆ ಎಟ್ಟು ಬರೀತಾರೆ ನಾನು ಹಣಕಾಸಿನ ಸಹಾಯ ಮಾಡ್ತೀನಿ ನೀ ಇಂಜಿನಿಯರ್ ಆಗ್ಬೋದು ದಯವಿಟ್ಟು ನನ್ನ ಬೆಂಗಳೂರು ಬಂದು ಕಾಣೋದು ಕಾಗದ ಬಂದು ಕಾಗದ ಬಂದು ಮನೆಯಲ್ಲಿ ಹೊರಾಟದಲ್ಲಿ ಕೇಬಲ್ ಮೇಲೆ ಇಟ್ಟಿರ್ತಾರೆ ಅವತ್ತಿನ ದಿನ ಬೆಳಿಗ್ಗೆ ಸುಧಾಮೂರ್ತಿ ಅವ್ರ ತಂದೆ ಮಾರ್ನಿಂಗ್ ವಾಕಿಂಗ್ ಮುಗಿಸ್ಕೊಂಡು ಬಂದ್ಬಿಟ್ಟು ಪತ್ರ ಓದ್ಬಿಟ್ಟು ಮಗಳಿಗೆ ಕರೆದು ಹೇಳ್ತಾರೆ ಒಬ್ಬ ಅಪ್ಪ ಮನೆಯಲ್ಲಿ ಮಗಳಿಗೆ ಹೇಳ್ಕೊಡೋ ಪಾಠ ನೋಡ್ರಿ ಇವತ್ತು ಸ್ಕೂಲಲ್ಲಿ ಯೂನಿವರ್ಸಿಟಿ ಕಾಲೇಜಲ್ಲಿ ಹೇಳ್ಕೊಡಲ್ಲ ಈ ಪಾಠಗಳೆಲ್ಲ ಮನೆಯಲ್ಲಿ ಆಗಬೇಕು ಇಂಥ ಮ್ಯಾನೇಜ್ಮೆಂಟ್ ಪಾಠಗಳು ಕನ್ನಡದಲ್ಲಿ ಒಂದು ಪದ್ಯ ಇದೆ ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಕಳ್ಳತನ ಮಾಡಬೇಡ ಸುಳ್ಳು ಹೇಳಬೇಡ ಕದ್ದು ಬರೀಬೇಡ ಲಂಚ ಸ್ವೀಕಾರ ಮಾಡಬೇಡ ದೇಶಕ್ಕೆ ಅವಮಾನಾಗೋ ಕೆಲಸ ಮಾಡಬೇಡ ಪಾಠಗಳು ಮನೇಲಿ ಆಗಲಿ ಅಪ್ಪ ಕರೆದು ಮಗಳಿಗೆ ಹೇಳ್ತಾರಂತೆ ನೋಡು ಮಗು ನೀ ಬರ್ತಿರೋ ಕಾಗದ ಚೆನ್ನಾಗಿದೆ ಹುಡುಗ ಬಡ ರೈತನ ಮಗ ಅಂತ ಗೊತ್ತು ಬಾಗೇಪಲ್ಲಿಯಿಂದ ಬೆಂಗಳೂರಿಗೆ ಬಂದು ವಾಪಸ್ ಬಾಗೇಪಲ್ಲಿಗೆ ಹೋಗೋಷ್ಟು ಬಸ್ ಚಾರ್ಜ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಆ ಬಸ್ ಚಾರ್ಜಿನ ಖರ್ಚು ಕೂಡ ನಾನೇ ಕೊಡ್ತೀನಿ ಅಂತ ಬರೀಬೇಕಲ್ವಾ ಅಪ್ಪ ಮಗಳಿಗೆ ಹೇಳ್ಬಿಡ ಪಾಠ ತಕ್ಷಣ ಸುಧಾಮೂರ್ತಿ ಆ ಸೆಂಟೆನ್ಸ್ ಸೇರಿಸ್ತಾರೆ ನೀನು ಬಾಗೇಪಲ್ಲಿಯಿಂದ ಬೆಂಗಳೂರು ಬಂದು ವಾಪಸ್ ಬಾಗೇಪಲ್ಲಿಗೆ ಹೋಗೋ ಖರ್ಚು ಕೂಡ ನಾನೇ ಕೊಡ್ತೀನಿ ದಯವಿಟ್ಟು ಬರೋದು ಪತ್ರ ತಂದ ಹುಡುಗಂತೆ ಹುಡುಗ ಮೇಡಮ್ ರಿಪ್ಲೈ ಮಾಡ್ದ ಮೇಡಮ್ ಧನ್ಯವಾದ ನಿಮ್ಮ ಪತ್ರ ಬಂದು ತಲುಪ್ತು ಯಾವಾಗ ಬರಬೇಕು ಎಲ್ಲಿ ಬರಬೇಕು ಎಷ್ಟು ಹೊತ್ತಿಗೆ ಬರಬೇಕು ದಯವಿಟ್ಟು ತಿಳಿಸ್ತೀರಾ
ಮೇಡಮ್ ರಿಪ್ಲೈ ಮಾಡು, ಇಂಥ ದಿವಸ ಮಧ್ಯಾಹ್ನ 2 ಗಂಟೆಗೆ ಇನ್ಫೋಸಿಸ್ ಫೌಂಡೇಶನ್ ಆಫೀಸ್ಗೆ ಕರೆಕ್ಟ್ ಆಗಿ ಬರೋದು ಅಂತ ಪತ್ರ ಬರುತ್ತೆ. ಹುಡುಗ ಅವತ್ತಿಗೂ ಬೆಂಗಳೂರು ನೋಡಿಲ್ಲ, ಫಸ್ಟ್ ಟೈಮ್ ಬೆಂಗಳೂರು ಬರ್ತಾ ಇದ್ದಾನೆ. ಹಾಕೊಳ್ಳಕ್ಕೆ ಎರಡೇ ಸೆಟ್ ಬಟ್ಟೆ, ಒಂದು ಮೈ ಮೇಲೆ ಹಾಕಿದ್ದಾನೆ, ಇನ್ನೊಂದು ತಂತಿ ಒಣಗಿ ಹಾಕಿದ್ದಾನೆ. ಎರಡು ಬಟ್ಟೆಯನ್ನು ಹರಿದೋಗಿದೆ, ಕಾಲಿಗೆ ಚಪ್ಪಲಿ ಇಲ್ಲ, ತಲೆ ಎಣ್ಣೆ ನೋಡಿ 15 ವರ್ಷ ಆಗುತ್ತೆ. ಈ ಕಂಡೀಷನ್ ಅಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಆಫೀಸ್ ಹೋದ್ರೆ ಸೆಕ್ಯೂರಿಟಿ ಗಾರ್ಡ್ ಒಳಗಡೆ ಸೇರ್ಸಲ್ಲ, ಕಷ್ಟಪಟ್ಟು ಹುಡುಗ ಒಳಗಡೆ ಹೋಗ್ತಾನೆ. ಹೋಗಿ ಸುಧಾಮೂರ್ತಿ ಅವರು ಒಂದು ಲೋಟ ಕಾಫಿ ಕೊಟ್ಟು ಡೈರೆಕ್ಟ್ ಟಾಪಿಕ್ ಕೊಟ್ಟಿರ್ತಾರೆ. ಮಗು ನಿಮ್ಗೆ ಎಷ್ಟಪ್ಪ ಹಣ ಬೇಕು ಕೇಳಿ, ದೇವ್ರೇನಾದ್ರೂ ಬಂದು ನಿಮಗಲ್ಲ ನಿಮ್ಗೇನು ಹಣ ಬೇಕು ಅಂತ ಕೇಳಿದ್ರೆ ಏನ್ ಬೇಕಾದ್ರೂ ಕೊಟ್ಟಿರ್ತಾರೆ. ಅವತ್ತು ಸುಧಾಮೂರ್ತಿ ಅವರು ಹುಡುಗ ಏನು ಕೇಳಿದ್ರು ಕೊಟ್ಬಿಟ್ಟಿರೋ ಹುಡುಗ ದಡ್ಡ ಏನ್ ಮಾಡಿರ್ತಾರೆ ಗೊತ್ತಾ, ಮೇಡಮ್ ನನ್ ಫಸ್ಟ್ ರ್ಯಾಂಕ್ ಬಂದಿದೆ, ಫ್ರೀ ಸೀಟ್ ಸಿಕ್ಕಿದೆ, ಫೀಸಿಗೆ ಹಣ ಬೇಡ. ಮತ್ತೆ ಯಾಕೆ ಇಲ್ಲಿವರೆಗೂ ಬಂದಿದ್ಯಾ, ಯಾವ ಕಾಲೇಜಲ್ಲಿ ಓದಬೇಕು ಅಂತ ತೀರ್ಮಾನ ಮಾಡಿದೆ, ಕಾಲೇಜಿನ ಲೈಬ್ರರಿ ನೋಡ್ಕೊಂಡು ಬಂದಿದ್ದೀನಿ, ನೋಡಿದ್ರೆ ಪ್ರಿಪರೇಷನ್ ಹೆಂಗಿದೆ, ಒಳ್ಳೊಳ್ಳೆ ಬುಕ್ಸ್ ಇದೆ, ನೀವು ದುಡ್ಡು ಕೊಡ್ತೀರಾ ಅನ್ನೋ ಕಾರಣಕ್ಕೆ ಬುಕ್ಕನ್ನ ಖರೀದಿ ಮಾಡೋ ಆಸೆ ನನಗಿಲ್ಲ, ಲೈಬ್ರರಿ ನೋಡ್ಕೊಂಡು ಹೋಗಿದ್ದಾರೆ. ಈಗಿನ ಕಾಲದಲ್ಲಿ ಬೆಂಗಳೂರಿನಲ್ಲಿ ಹುಡುಗ ಹೋಗಿ ಕಾಲೇಜ್ಗೆ ಹೋಗ್ತಾರೆ, ಪ್ರಿಪೇರೇ ಆಗಲ್ಲ, ಮಾಲ್ಗೋದಂಗೆ ಹೋಗ್ತಾರೆ, ಲೈಬ್ರರಿ ನೋಡ್ಕೊಂಡು ಹೋಗಿದ್ದಾರೆ ಹುಡುಗ. ಸರಿ ಪುಸ್ತಕ ಹಣ ಬೇಡ, ಮತ್ತೆ ಯಾಕಪ್ಪ ಇಲ್ಲಿವರೆಗೂ ಬಂದಿದ್ಯಾ, ಮೇಡಮ್ ಕಾಲೇಜಿನ ಹಾಸ್ಟೆಲ್ ನೋಡ್ಕೊಂಡು ಬಂದಿದ್ದೀನಿ, ಸ್ಟಾರ್ ಕೊಟ್ಟಿದ್ದಂಗಿದೆ, ನೀವು ದುಡ್ಡು ಕೊಡ್ತೀರಾ ಅನ್ನೋ ಕಾರಣಕ್ಕೆ ಹಾಸ್ಟೆಲ್ಲಿ ಮರೆಯೋ ಆಸೆ ನನಗಿಲ್ಲ, ಹಾಸ್ಟೆಲ್ಗೂ ದುಡ್ಡು ಬೇಡ. ಮತ್ತೆ ಯಾಕಪ್ಪ ಇಲ್ಲಿವರೆಗೂ ಬಂದಿದ್ಯಾ, ಮೇಡಮ್ ಕಾಲೇಜ್ ಪಕ್ಕದಲ್ಲಿ ಒಂದು ಸಣ್ಣ ರೂಮ್ ನೋಡಿದ್ದೀನಿ, ರೂಮಿನ ಬಾಡಿಗೆ 300 ರೂಪಾಯಿ ಆಗುತ್ತೆ, ನಾನು ನನ್ನ ಫ್ರೆಂಡ್ ಇಬ್ರು ಹಂಚ್ಕೊಂಡು ಹಂಚ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ನಾನು 150 ರೂಪಾಯಿ ಕೊಟ್ಟರೆ ಅವ್ನು 150 ರೂಪಾಯಿ ಕೊಡ್ತಾನೆ, ನಮ್ಮ ಅಪ್ಪ ಊಟದ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾನೆ, ನೋಡಿ ಊಟದ ದುಡ್ಡು ಕೇಳ್ತಾನೆ ಅಂತ ಬಡತನದಲ್ಲಿ, ಊಟಕ್ಕೆ ಹಣ ಬೇಡ, 150 ರೂಪಾಯಿ ಬಾಡಿಗೆ ಕೊಟ್ಬಿಡಿ ಮೇಡಮ್, ಇದನ್ನು ಏನು ಮಾಡಿಬಿಡ್ತೀನಿ. ತಕ್ಷಣ ಸುಧಾಮೂರ್ತಿ 15-12 ಎಷ್ಟು ಅಂತ ಹೇಳಿ ಹಾಕ್ಬೋದು, ದಿವಾನ್ 1800 ರೂಪಾಯಿ ಡಿಮಾಂಡ್ ಮಾಡಿ ಕೊಟ್ಟೇ ಬಿಡು ಹೋಗೋದು ಅಂತ ಹುಡುಗ ಓದಕ್ಕೆ ಶುರು ಮಾಡ. ಆರು ತಿಂಗಳಾದ್ಮೇಲೆ 8 ತಿಂಗಳಾದ್ಮೇಲೆ ಮೇಡಮ್ ಪತ್ರ ಬರೀತಾರೆ, ಮೇಡಮ್ ಇದು ಮುಂದಿನ ವರ್ಷಕ್ಕೆ ನಿಮಗೆ ಎಷ್ಟು ಹಣ ಬೇಕು ಕೇಳಪ್ಪ ಅಡ್ವಾನ್ಸ್ ಕೊಡಿ ಅಂತ ಮೇಡಮ್ ಕಾಗದ ಬರೀತಾರೆ. ಹುಡುಗ ಏನು ರಿಪ್ಲೈ ಮಾಡೋದು ಗೊತ್ತಾ, ಮೇಡಮ್ ನಿಮ್ಮ ಪತ್ರ ಬಂದು ತಲುಪ್ತು, ಆದರೆ ನಿಮ್ಮೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ಹೋದ ವರ್ಷ ನನ್ನ ಕಾಲೇಜು 2 ತಿಂಗಳು ನಡೀಲಿಲ್ಲ, ಸ್ಟ್ರೈಕ್ ಆಗ್ಬಿಡ್ತು, ಸ್ಟ್ರೈಕ್ ಪೀರಿಯಡ್ನಲ್ಲಿ ರೂಮ್ ಖಾಲಿ ಮಾಡ್ಕೊಂಡು ಊರಿಗೆ ಹೋಗ್ಬಿಟ್ಟೆ ಹಳ್ಳಿಗೆ, ಅಲ್ಲೇ ಹಳ್ಳಿಲೇ ಓದ್ಕೊಳ್ಳೋಣ ಅಂತ ಹಳ್ಳಿಗೆ ಹೋಗ್ಬಿಟ್ಟೆ, 2 ತಿಂಗಳು ಬಾಡಿಗೆ ಬಿಕ್ಕೋಗಿದೆ, ತಗೊಳ್ಳಿ ಮೇಡಮ್ ನೀವೇ ಇಟ್ಕೊಳ್ಳಿ ಅಂತ 600 ರೂಪಾಯಿನ ವಾಪಸ್ ಕಳಿಸ್ಬಿಟ್ಟು ಸುಧಾಮೂರ್ತಿ ಹಾರ್ಟ್ ಗೆಲ್ಬಿಟ್ಟೆ. ಆಗುತ್ತೆ ಪೇಪರ್ ನೋಡಿ ನ್ಯೂಸ್ ಟಿವಿಲೆಲ್ಲ ಬಂದ್ಬಿಡ್ತು, ಅವನೇನಾದ್ರು ಇನ್ಫೋಸಿಸ್ ಫೌಂಡೇಶನ್ ಇನ್ಫೋಸಿಸ್ ಹೋಗ್ಬಿಟ್ಟು ನಾರಾಯಣ ಮೂರ್ತಿ ಅವ್ರನ್ನ ಸರ್ ಕೆಲಸ ಕೊಡ್ರಿ ಅಂದ್ರೆ ರೆಡ್ ಕಾರ್ಪೆಟ್ ವೆಲ್ಕಮ್ ಕೊಟ್ಬಿಡ್ತಾರೆ, ಬರಯ್ಯ ನಿನ್ನಂತ ಆನೆಸ್ಟ್ ಮಕ್ಳು ಬೇಕು ಕಮಾನ್ ಅಂತ. ಮಕ್ಕಳಿಗೆ ಬೇಕಾಗಿದ್ದು ವ್ಯಾಲ್ಯೂ, ಆನೆಸ್ಟಿ, ಇಂಟಿಗ್ರಿಟಿ, ಲಾಯಲ್ಟಿ, ಧರ್ಮ, ನಿಷ್ಠೆ, ನಿಯತ್ತು, ಸತ್ಯ.